ಒಳಗೆ ಹಾರಿದ್ದಾರೆ ಅಂತ ಹೇಳುವಂಥ ವಿಷಯ ತಮಗೆಲ್ಲ ಗೊತ್ತಿದೆ. ನಿನ್ನೆ ದಿವಸ FIR ಪೊಲೀಸ್ನವರು ಮಾಡಿದ್ದಾರೆ. ಈ ಮುಮ್ತಾಜ್ ಅಂತ ಹೇಳುವಂಥವ್ರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ, ಅದೇ ಥರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ, ಮತ್ತು ನಮ್ಮ ನನ್ನ ಸಿಸ್ಟರ್ ಅಂತೇಳಿ ನಮ್ಮ ನನ್ನ ಎಣ್ಣ ಪಂಗಳ ಅಂತ ಹೇಳುವಂಥ ಒಂದು ಇದರಲ್ಲಿ ಅನೇಕ ಜನರು, ಅನೇಕ ಅದರ ಅಧ್ಯಕ್ಷರಾಗಿ ಅನೇಕ ಧಾರ್ಮಿಕ ಸಾಂಸ್ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿದ್ದೀನಿ. ಇವರ ಆ ಒಂದು ಪ್ರಚಾರಕ್ಕೆ, ಇವರ ಇದಕ್ಕೆ ಒಂದು ಇದು ಮಾಡೋದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಿಲಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ. ಅದನ್ನು ಪೊಲೀಸ್ನವರು ಕಂಪ್ಲೀಟಾಗಿ ಅವ್ರದ್ದು ಯಾವ ರೀತಿಯಲ್ಲಿ ವಾಟ್ಸಪ್ ಇದೆ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ. ನಮ್ಮಲ್ಲಿ ಒಂದೇ ತನಿಖೆ, ನ್ಯಾಯಯುತವಾಗಿ ಯಾರು ಅದನ್ನು ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಹೇಳುವಂಥ ಅದನ್ನು ಪೊಲೀಸರು ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು. ಯಾಕೆಂದರೆ ಅಂಥ ಒಳ್ಳೆ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಈ ಥರ ಆಗಿದ್ದಾರೆ. ಅದೇ ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದಲೇ ಈ ತೀರ್ಮಾನ ತೆಗೆದುಕೊಂಡಿದ್ರು. ಅದರಿಂದ ಒಂದು 7-8 ದಿವಸದಿಂದ ಅವರು ಖಿನ್ನರಾಗಿದ್ದರು. ಕೇಸ್ ಅವರು ಈಗ ಆಲ್ರೆಡಿ ದರ್ಜಿ ಮಾಡಿದ್ದಾರೆ. ಪೊಲೀಸ್ನವರು ನ್ಯಾಯಯುತವಾದ ತನಿಖೆಯನ್ನು ಮಾಡ್ತಾರೆ ಅಂತ ಭರವಸೆಯನ್ನು ಮಾಡಿದ್ದಾರೆ. ಧನ್ಯವಾದ.